ರಂಗೇಗೌಡ, ನನ್ನ ಬಾಳಿಗೆ ಬೀಗ ಹಾಕ್ಬಿಟ್ಟು ಈಗ ಬೀಗ ತೆಗೆದು ಮರ್ತು ಬಿಟ್ಟು ಹಬ್ಬ ಮಾಡಕೊಂಡಿದ್ವಿ. ಸರಿನೋ ಹೇಳು, 12 ತಿಂಗಳು ಗಡಿಪಾ ಶಿಕ್ಷೆ ಕೊಟ್ಟು ನೀನೆ ತಾನೆ ಅದರಿಂದ ಮುಕ್ತಿ ಕೊಡಿಸ್ಬೇಕಾನೆ ನನಗೆ? ಅದನ್ನ ಬಿಟ್ಬಿಟ್ಟು ಕರ್ಕಣ ಕಟ್ಸೋಣ ಕೊಟ್ಟಿದ್ದೀಯ? ಅಲ್ಲಯ್ಯ, ಹಳ್ಳಿಗೆ ನ್ಯಾಯ ಹೇಳ್ಬೇಕಾದ ನೀನು ಇದ್ಯಾ ಹೇಳು. ಶಂಕರೇಗೌಡ, ನಿನ್ನ 12 ತಿಂಗಳು ಗಡಿಪಾರ್ ಮಾಡಿದ್ದೆ ಅನ್ನೋದು ಗೆಪ್ತಿನಾಗದೆ, ಅದು ನೆನ್ನೆಗೆ ಮುಗೀತು ಅನ್ನೋದು ಗೊತ್ತದೆ. ಆದ್ರೆ ನೀನ್ ಅವ ತಳ್ಳಿ ಬಿಟ್ಟೋದನು, ನಮ್ ಪಂಚಾಯತಿ ಕಟ್ಪಾಡ್ ಮೀರದೆ ನಮ್ಮೂರಿನ ಗಡಿ ದಾಟ್ ಕೂಡ ಬರ್ನಿಲ್ಲ. ಆಟೆ ಅಲ್ಲ, ನೀನ್ ಎಲ್ಲಿದ್ದೆ ಏನ್ ಮಾಡ್ತಿದ್ದೆ ಒಂದು ಗೊತ್ತಾಗ್ಲಿಲ್ಲ. ಹಂಗಿರೋನಾಗ ನಾನ್ ತಾನೇ ಏನ್ ಮಾಡಕ್ ಆಯ್ತದೆ ಹೇಳು? ಇರ್ಲಿ, ಹೆಂಗೋ ನೀನೇ ಗೆಪ್ತಿ ಮಾಡ್ಕೊಂಡ್ ಬಂದಿದ್ಯಲ್ಲ, ಆಟ ಸಾಕ್ಬಿಡು. ಆಗಿದ್ದಾಗೋಯ್ತು, ಹೆಂಗೂ ಶಿಕ್ಷೆ ಮುಗಿಸ್ಕೊಂಡು ಒಳ್ಳೆ ರೀತಿನಾಗೆ ಬಂದಿದ್ಯಾ, ಇನ್ ಮುಂದೇನು ಪಂಚಾಯತಿಗೆ ಹಳ್ಳಿ ಜನಕ್ಕೆ ಒಳ್ಳೇದ್ ಮಾಡುವಂತ ದೇವ್ರ ಕೈ ಮುಗಿದ್ಬಿಡು. ಒಳ್ಳೇದು ಮಾಡುವಂತ ಕೈ ಮುಗಿ ಅಂತ ಕೇಳಿದೆ, ಅದ್ ಸರಿ ಕಣೋದಂಗೆ ಕೂಡ. ಆದ್ರೆ ತಪ್ಪು ಮಾಡ್ದಂಗೆ ಹೆಂಗಿರ್ಬೇಕು ಹೇಳು? ಅದು ಅಲ್ದೆ ನಾನು ಯಾರು ಮಾಡ್ದಿರೋ ತಪ್ಪು ಏನ್ ಮಾಡಿದ್ದೀನಿ ಹೇಳು? ನನ್ನ ಮೇಲೆ ದ್ವೇಷಕ್ಕೆ ನಿನ್ ಶಿಕ್ಷೆ ಕೊಟ್ಟೆ. ಶಂಕರ, ತೀರ್ಪು ಕೊಡೋ ಅಧಿಕಾರ ಅದೇ ಅಂತ ವೈಯಕ್ತಿಕ ದ್ವೇಷ ಮಾಡಿಕೊಂಡು ತೀರ್ಪು ಕೊಡಕ್ಕೆ ನಾನು ನೀನಲ್ಲ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ನಮ್ಮ ಅವ್ವ ಹೇಳ್ಕೊಟ್ಟಿದ್ದನ್ನ ಕಲ್ತು ಬೆಳೆದವ್ ನಾನು. ಪಂಚಾಯತಿ ಪೀಠದ ಮೇಲೆ ಕೂತ ಅಂದ್ರೆ ನನ್ನ ಕಣ್ಣು ಕಾಣೋದು ಎಲ್ಡೆಯ, ಒಂದು ನ್ಯಾಯ ಇನ್ನೊಂದು ಅನ್ಯಾಯ. ನ್ಯಾಯವಾಗಿರೋನ್ಗೆ ರಕ್ಷಣೆ ಮಾಡಿ ಅನ್ಯಾಯ ಮಾಡ್ದವನ್ಗೆ ಶಿಕ್ಷೆ ಕೊಡೋದ್ ಮಾತ್ರ ಗೊತ್ತದ ಆಟೆಯ. ಅವತ್ತು ನಿನ್ನ ಮಗ ಕಾಳೇಗೌಡ ಇದೇ ಕಂಕಣ ಕಟ್ಟೋ ದಿನ ಏನ್ ಮಾಡ್ದ? ನಮ್ಮ ಕಮಲಿ ಸೀರೆ ಸೆರೆಗೆಳ್ದು ತೆಪ್ಪು ಮಾಡ್ದ. ಆ ಜಪ್ನ ಕೇಳಕ್ ಬಂದಿದ್ದಕ್ಕೆ ನೀನು ನಿನ್ ಇನ್ನೊಬ್ಬ ಮಗ ತಿಮ್ಮೇಗೌಡ ತೊತ್ತಳ್ಳಿ ಹೆಣ್ಮಕ್ಳು ಬಗ್ಗೆ ಕೆಟ್ಟದಾಗ ಮಾತಾಡಿದ್ರಿ, ಅದನ್ನೆಲ್ಲ ಕೇಳಿಸ್ಕೊಂಡು ನಾನು ಕುಕ್ಕೆ ಇರ್ಬೇಕಿತ್ತ? ಹೆಣ್ಣು ಮಣ್ಣನ್ನ ಕೆಟ್ಟ ದೃಷ್ಟಿಲಿ ನೋಡೋರ್ನಾಗ್ಲಿ ಇಲ್ಲ ಮಾತಾಡೋರ್ನಾಗ್ಲಿ ಸುಮ್ಕೆ ಬಿಟ್ಟ ಅಭ್ಯಾಸ ಇರ್ನಿಲ್ಲ ನಂಗೆ. ಮುಟ್ಟದ ಅಂತ ಕಾಳೇಗೌಡಂಗ್ ಶಿಕ್ಷೆ ಕೊಟ್ಟೆ, ಮಾತಾಡಿದ್ರಿ ಅಂತ ನಿನ್ಗೆ ತಿಮ್ಮೇಗೌಡಂಗು ಶಿಕ್ಷೆ ಕೊಟ್ಟೆ. ಏನಾನ ಅಂತ ಮಣ್ಣು ತಿನ್ನೋ ಕ್ಯಾಮೆ ಮಾಡಿದ್ರೆ ಜೀವ ಇರೋ ಗಂಟ ಗಡಿಪಾರ್ ಮಾಡ್ಬಿಡ್ತೀನಿ. ಉತ್ಸಾಹ